ಲಿಂಗಾಯತ ಅಸ್ತ್ರ ಮತ್ತು ಸಂತೋಷ್ ಹೆಸರು ಪ್ರಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ನವರು ಯಾವುದೇ ಹೆಸರನ್ನು ಪ್ರಸ್ತಾಪಿಸಲಿ, ಜನರಿಗೆ ಮಾತ್ರ ಸತ್ಯ ಗೊತ್ತಿದೆ ಅಂತ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮತದಾರರು ಬಿಜೆಪಿ ಪಕ್ಷದ ಪರವಾಗಿದ್ದಾರೆ, ಯಾರೇ ಹೆಸರು ಕಾಣದೇ ಇದ್ದಾಗ ಒಂದು ಹೆಸರನ್ನು ಪ್ರಸ್ತಾಪಿಸ್ತಾರೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಯಾಕಂತಂದ್ರೆ ಈಗ ಸದ್ಯಕ್ಕೆ ಕಾಂಗ್ರೆಸ್ನವರು ಸಂತೋಷ್ ಅಸ್ತ್ರವನ್ನು ಜಗದೀಶ್ ಶೆಟ್ಟರ್ ಅವರು ಯಾವಾಗ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಸೇರಿದ್ರು, ಕಾಂಗ್ರೆಸ್ಗೆ ಸೇರಿದ ತಕ್ಷಣ ಫಸ್ಟ್ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದೆ ಸಂತೋಷ್ ಅವರ ಹೆಸರು. ಇದೇ ವಿಷಯವನ್ನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದೆ ಇಡೀ ಕಾಂಗ್ರೆಸ್. ಇನ್ನು ಜೋಶಿ ಅವರ ವಿಷಯ ಕೂಡ ಆವಾಗವಾಗ ಬಂದು ಹೋಗ್ತಾ ಇರುತ್ತೆ. ಇದೇ ನಿಟ್ಟಿನಲ್ಲಿ ಪ್ರಹ್ಲಾದ್ ಜೋಶಿ ಅವರು ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಜನ ಹೆಸರು ಕಾಣದೇ ಇದ್ದಾಗ ಒಂದು ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ, ಅಂದರೆ ಯಾರ ಹೆಸರು ಸಿಗದೇ ಇದ್ದಾಗ ಅವ್ರ ಹೆಸರನ್ನು ತಗೊಂಡು ಬರ್ತಾರೆ ಅಂತ ಹೇಳಿದ್ದಾರೆ. ರಾಜ್ಯಕ್ಕೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಬರ್ತಾರೆ ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ. ರಾಜ್ಯದಲ್ಲಿ ಪ್ರಧಾನಿ ಮೋದಿ ಅವರ ರ್ಯಾಲಿ ನಡೀತಾವೆ, ಆ ಬಳಿಕ ದೊಡ್ಡ ಪ್ರಮಾಣದಲ್ಲೇನೆ ವಾತಾವರಣ ಬದಲಾಗುತ್ತೆ. ನಮೋ ಎಂಟ್ರಿಗೆ ಕಾಂಗ್ರೆಸ್ ಮೈ ಪರಚಿಕೊಳ್ತಾ ಇದ್ದಾರೆ, ಅವ್ರು ಬರ್ತಾ ಇದ್ದಾರೆ ಅಂದ್ರೇನೆ ಕಾಂಗ್ರೆಸ್ನವರಿಗೆ ಮೈ ಚಳಿ ಜ್ವರ ಬರುತ್ತೆ, ಹೀಗಾಗಿ ಕಾಂಗ್ರೆಸ್ನವರು ಈ ರೀತಿಯಾಗಿ ಮಾತಾಡೋದು ಸಹಜ ಅಂತೇಳಿ ಜೋಶಿ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಅಂದರೆ ನಮೋ ಬಂದ ನಂತರದಲ್ಲಿ ನರೇಂದ್ರ ಮೋದಿ ಮತ್ತಷ್ಟು ರ್ಯಾಲಿಗಳನ್ನು ಮಾಡಿದ ಮೇಲೆ ಜನ ಬಿಜೆಪಿ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಪ್ರಹ್ಲಾದ್ ಜೋಶಿ. ಅಲ್ಲ ನಾನು ನೋಡ್ರಿ, ಸಂತೋಷ್ ಜಿ ಅವ್ರದ್ದಾಯ್ತು ಯಾರ್ದೇ ಆಯಿತು ಹೆಸರು ತರೋ ಅಗತ್ಯನೇ ಇಲ್ಲ. ನಮ್ಮ ಪಾರ್ಟಿಯ ವಿದ್ಯಮಾನಗಳೇನಿದೆ ಅದನ್ನು ನಮ್ಮ ಪಾರ್ಟಿಯಲ್ಲಿ ಈ ಕಾಂಗ್ರೆಸ್ ಪಾರ್ಟಿ ಯಾರದ ಮೇಲೂ ಡಿಪೆಂಡ್ ಆಗಿ ಈ ರೀತಿಯಾದಂಥ ಲಿಂಗಾಯತ ಒಬ್ಬ ವ್ಯಕ್ತಿ ಮೇಲೆ ಇರುವುದಿಲ್ಲ. ಲಿಂಗಾಯತರ ನೀವು ಹೆಂಗೆ ನಡೆಸ್ಕೊಂಡಿದ್ದೀರಿ ಅನ್ನೋದರ ಮೇಲೆ ಇದೆ. ವೀರೇಂದ್ರ ಪಾಟೀಲರನ್ನು ಯಾವ ರೀತಿ ಅಪಮಾನ ಮಾಡಿದಿರಿ, ಅದೇ ರೀತಿ ನಿಜಲಿಂಗಪ್ಪನವ್ರಿಗೆ ಇಂದಿರಾ ಗಾಂಧಿಯವರು ಯಾವ ರೀತಿ ಅಪಮಾನ ಮಾಡಿದರು, ಇವೆಲ್ಲ ದೀಸ್ ಆರ್ ಆನ್ಲೈನ್ ರೆಕಾರ್ಡ್. ಸೊ ಹಾಗಾಗಿ ನೀವು ಏನೇ ಮಾಡಿದರೂ ಜನ ನಿಮ್ಮನ್ನು ಒಪ್ಪಲ್ಲ. ನೀವು ಹಿಂಗೆ ಯಾರ್ದಾರು ಹೆಸರು ಹೇಳ್ಕೊತ ಹೋಗ್ರಿ, ಜನ ನಿಮಗೆ ಸೂಕ್ತ ಪಾಠವನ್ನು 10ನೇ ತಾರೀಕು ಕಲಿಸ್ತಾರೆ. ಅಲ್ಲ ನಾನು ನೋಡ್ರಿ, ಸಂತೋಷ್ ಜಿ ಅವ್ರದ್ದಾಯ್ತು ಯಾರ್ದೇ ಆಯಿತು ಹೆಸರು ತರೋ ಅಗತ್ಯನೇ ಇಲ್ಲ. ನಮ್ಮ ಪಾರ್ಟಿಯ ವಿದ್ಯಮಾನಗಳೇನಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.